ನಮಸ್ಕಾರ ವೀಕ್ಷಕರೇ. ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶವಾಗಿದೆ. ಆದರೆ ಪ್ರದೇಶಕ್ಕೆ ಅನುಗುಣವಾದಂತೆ ಸಂಸ್ಕೃತಿಯು ಮಾತ್ರ ಭಿನ್ನತೆಯನ್ನು ಹೊಂದಿದೆ. ದೇಶ ಒಂದೇ ಆದರೂ ಅಲ್ಲಿ ಆಚರಿಸುವಂತಹ ಹಬ್ಬಗಳು, ವೃತ್ತಗಳು, ಆಚರಣೆಯ ವಿಧಾನಗಳು ಸಮುದಾಯಕ್ಕೆ ತಕ್ಕಂತೆ ಭಿನ್ನವಾಗಿರುತ್ತೆ. ಕೆಲವು ಹಬ್ಬಗಳನ್ನು ದೇಶಾದ್ಯಂತ ಆಚರಿಸಲಾಗುತ್ತದೆ, ಆದರೂ ಆಚರಣೆಯ ವಿಧಾನ ಭಿನ್ನವಾಗಿರುತ್ತೆ. ಅಂತಹ ಹಬ್ಬಗಳಲ್ಲಿ ದೀಪಾವಳಿ ಕೂಡ ಒಂದು. ಸಾಮಾನ್ಯವಾಗಿ ದೀಪಗಳ ಹಬ್ಬ ದೀಪಾವಳಿಯನ್ನು ಹೊಸ ಬಟ್ಟೆ ತೊಟ್ಟು ದೀಪವನ್ನು ಬೆಳಗಿ ನಂತರ ಸಿಹಿಯನ್ನು ಸವಿದು ಎಲ್ಲರೂ ಸೇರಿ ಸಂತೋಷದಿಂದ ಆಚರಿಸಲಾಗುತ್ತೆ. ಆದರೆ ಈ ಊರಿನ ಒಂದು ಕುಟುಂಬದ ಜನ ದೀಪಾವಳಿ ಹಬ್ಬವನ್ನು ಆಚರಿಸಿಕೊಳ್ಳೋದಿಲ್ಲ, ಮಡಿಯನ್ನು ಮಾಡೋದಿಲ್ಲ, ಪಟಾಕಿಯನ್ನು ಸಿಡಿಸೋದಿಲ್ಲ, ಹೊಸ ಬಟ್ಟೆಯನ್ನು ತೊಡೋದಿಲ್ಲ, ಅಷ್ಟೇ ಯಾಕೆ ಎಣ್ಣೆ ಸ್ನಾನವನ್ನು ಕೂಡ ಮಾಡೋದಿಲ್ಲ. ಪ್ರತಿ ದೀಪಾವಳಿಯನ್ನು ಸೂತಕದಂತೆ ಕಳೆಯುವಂತಹ ಅವರ ಮನದ ನೋವಾದ್ರೂ ಏನೋ, ಅಷ್ಟಕ್ಕೂ ಅದು ಯಾವ ಊರು, ಅಲ್ಲಿನವರು ಯಾಕೆ ದೀಪಾವಳಿಯನ್ನು ಆಚರಿಸೋದಿಲ್ಲ, ಈ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ತಪ್ಪದೆ ಒತ್ತಿ. ವೀಕ್ಷಕರೇ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ಆಚರಿಸುವಂತಹ ಬೆಳಕಿನ ಹಬ್ಬ ದೀಪಾವಳಿ. ನಮ್ಮ ಜೀವನದ ಕಷ್ಟಗಳನ್ನು ಹೊಡೆದೋಡಿಸಿ ಬೆಳಕನ್ನು ಕಂಡು ಸಂಭ್ರಮಿಸುವಂತಹ ವಿಶೇಷ ಹಬ್ಬ. ಇಲ್ಲಿ ಮನುಷ್ಯನಲ್ಲಿರುವಂತಹ ಅಂಧಕಾರ, ಅಜ್ಞಾನ, ಬುದ್ಧಿ, ಆಚಾರ ವಿಚಾರಗಳಿಗೆ ಅಂಟಿಕೊಂಡಿರುವಂತಹ ಕತ್ತಲೆಯನ್ನು ಹೋಗಲಾಡಿಸುವಂಥದ್ದು ಎಂಬರ್ಥ ಕೂಡ ಇದೆ. ಜೀವನದ ಮನದ ಎಲ್ಲ ಋಣಾತ್ಮಕ ಅಂಶಗಳನ್ನು ಹೋಗಲಾಡಿಸಲು ದೀಪವನ್ನು ಬೆಳಗುತ್ತೇವೆ. ಆದರೆ ಮೇಲುಕೋಟೆಯ ಅಯ್ಯಂಗರ್ ಕುಟುಂಬಗಳಲ್ಲಿ ಪ್ರತಿ ದೀಪಾವಳಿಗೆ ಸೂತಕದ ಛಾಯೆ ಆವರಿಸುತ್ತೆ. ಅಷ್ಟಕ್ಕೂ ಮೇಲುಕೋಟೆ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಬೆಟ್ಟದ ಪಟ್ಟಣವಾಗಿದೆ. ತಿರುನಾರಾಯಣಪುರಂ ಎಂದು ಕರೆಯಲ್ಪಡುವಂತಹ ಇದು ಎರಡು ಪ್ರಸಿದ್ಧ ದೇವಾಲಯಗಳಿಗೆ ನೆಲೆಯಾಗಿದೆ. ಚೆಲುವನಾರಾಯಣ ದೇವಾಲಯ ಮತ್ತು ಯೋಗನರಸಿಂಹ ದೇವಾಲಯ ಇಲ್ಲಿನ ಪ್ರಸಿದ್ಧ ದೇವಾಲಯಗಳಾಗಿವೆ. ಮಂಡ್ಯ ಅಯ್ಯಂಗಾರ್ಗಳು ಅಯ್ಯಂಗಾರ್ ಸಮುದಾಯದ ಒಂದು ಉಪಪಂಗಡಗಳು. ಶ್ರೀ ರಾಮಾನುಜಾಚಾರ್ಯರ ಆರಂಭಿಕ ಅನುಯಾಯಿಗಳಲ್ಲಿ ಅವರು ಹೊಯ್ಸಳರಾಜ ವಿಷ್ಣುವರ್ಧನನಿಂದ ಪ್ರೋತ್ಸಾಹವನ್ನು ಪಡೆದ ನಂತರ 12ನೇ ಶತಮಾನದಲ್ಲಿ ಮೇಲ್ಕೋಟೆಯಲ್ಲಿ ಬಂದು ನೆಲೆಸಿದ್ರು. ಬಹಳ ಹಿಂದೆ ಶ್ರೀ ರಾಮಾನುಜಾಚಾರ್ಯರು ಚೆಲುವನಾರಾಯಣ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಮತ್ತು ನಂತರ ಅದನ್ನು ನವೀಕರಿಸಿದ್ರು ಅಂತ ಹೇಳಲಾಗುತ್ತೆ. ಅತಿ ವಿರಳ ಸಂಖ್ಯೆಯಲ್ಲಿರುವಂತಹ ಮಂಡ್ಯ ಅಯ್ಯಂಗರ್ಗಳು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ರು. ಅವರ ಪೂರ್ವಿಕರು ಉತ್ತರದ ತಿರುಪತಿಯಿಂದ ಬಂದಂತಹ ಶ್ರೀ ವೈಷ್ಣವರು. ವಿಪರೀತ ಬುದ್ಧಿಶಾಲಿಗಳು, ಸಂಸ್ಕೃತದಲ್ಲಿ ಪಂಡಿತರು ಆಗಿದ್ದಂತಹ ಇವರು ಆಡಳಿತ ತಜ್ಞರು ಆಗಿದ್ರು. ಹೀಗೆ ಮೈಸೂರು ಸಂಸ್ಥಾನಕ್ಕೆ ಬಂದಂತಹ ಇವರ ಬುದ್ಧಿಶಕ್ತಿಯ ಮೇಲೆ ಮೈಸೂರು ಒಡೆಯರ ಕಣ್ಣು ಸಹಜವಾಗಿ ಬಿದ್ದಿತ್ತು. ಸಂಸ್ಥಾನದ ವಿವಿಧ ಕಡೆಗಳಲ್ಲಿ ಮಹಾರಾಜರು ಅವರಿಗೆ ನೆಲೆಗಳನ್ನು ಒದಗಿಸಿದ್ರು. ಅರಸರಿಗೆ ವಿಧೇಯರಾದಂತಹ ಮಂಡ್ಯ ಅಯ್ಯಂಗಾರರು ತಮ್ಮ ಪಾಡಿಗೆ ತಾವು ವಿದ್ಯಾದಾನವನ್ನು ಮಾಡ್ತಾ ಅರ್ಚಕ ವೃತ್ತಿಯನ್ನು ಕೈಗೊಳ್ತಾ ಜೀವನವನ್ನು ಕಂಡುಕೊಂಡಿದ್ರು. ಜೊತೆ ಜೊತೆಗೆ ಮೈಸೂರು ಸಂಸ್ಥಾನದ ಏಳಿಗೆಗೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಸಂಸ್ಥಾನದಲ್ಲಿ ಕರ್ನಾಟಕೀ ಸಂಸ್ಕೃತಿ, ಕಲೆ, ಸಾಹಿತ್ಯ ಕ್ಷೇತ್ರಗಳು ಬೆಳೆಯಲು ಇವರು ಕಾರಣರಾದರು. ಸಂಸ್ಥಾನದ ಏಳಿಗೆಗೆ ತಮ್ಮ ಕೈಲಾದ ಕೊಡುಗೆಗಳನ್ನು ನೀಡಿದ್ರು. ಸಂಸ್ಥಾನದ ಪ್ರಮುಖ ಕೇಂದ್ರಗಳಾದ ಶ್ರೀರಂಗಪಟ್ಟಣ, ಮೇಲುಕೋಟೆ, ಮಂಡ್ಯಗಳಲ್ಲಿ ನೆಲೆನಿಂತಹ ಇವರು ಮೂಲತಃ ತಮಿಳು ಭಾಷಿಕರಾದರೂ ಕ್ರಮೇಣ ಕನ್ನಡಿಗರೇ ಆಗಿ ಹೋಗಿದ್ರು. ತಮ್ಮ ಪ್ರಾಮಾಣಿಕತೆಯಿಂದ, ಸ್ನೇಹಪರ ಗುಣಗಳಿಂದ ಸ್ಥಳೀಯರ ಜೊತೆ ಬೆರೀತಾ ಇದ್ರು. ಕನ್ನಡಿಗರು ಅವರನ್ನು ಗೌರವಿಸಿ ಸ್ವೀಕರಿಸಿದ್ರು. ಭಾರದ್ವಾಜ ಗೋತ್ರದ ಇವರು ಧರ್ಮಬೀರುಗಳು ಕರ್ನಾಟಕದ ಪ್ರಮುಖ ವೈಷ್ಣವ ಮತಸ್ಥರಾಗಿ ಸಂಸ್ಥಾನದ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಬೆಳೀತಾ ಇದ್ರು. ಆಗತಾನೆ ಮೈಸೂರಿಗೆ ಇಸ್ಲಾಮರ ಉಪಟಳ ಪ್ರಾರಂಭವಾಗಿತ್ತು. ಹೈದರಾಲಿ ಮೈಸೂರಿನ ಒಡೆಯರನ್ನು ಮೂಲೆ ಗುಂಪು ಮಾಡಿ ಅವರನ್ನು ಅರಮನೆಗಷ್ಟೇ ಸೀಮಿತಗೊಳಿಸಿದ್ದ. ಹಿತ್ತಾಳೆ ಕಿವಿಯ ಮಹಾರಾಜರು ಹೈದರನನ್ನು ನಂಬಿಕೆಟ್ಟಿದ್ರು. ಆದರೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಪ್ರಾರಂಭದಿಂದಲೂ ಹೈದರಾಲಿಯ ಮೇಲೆ ಒಂದು ಕಣ್ಣಿಟ್ಟಿದ್ರು. ಹೈದರನಿಗೆ ತಿಳಿಯದಂತೆ ಬ್ರಿಟಿಷರನ್ನು ಸಂಪರ್ಕಿಸಿದ್ಲು. ಪರಂಪರೆಯನ್ನು ಉಳಿಸಲು ಆಕೆ ಪ್ರಯತ್ನವನ್ನು ಪಡುತ್ತಲೇ ಇದ್ಲು. ಇನ್ನೊಂದು ಕಡೆ ರಾಜಮನೆತನದ ಕುಡಿಗಳು ನಿಗೂಢವಾಗಿ ಸಾವನ್ನಪ್ತಾ ಇದ್ರು. ಆದರೂ ರಾಣಿ ಪುಟ್ಟ ಮಕ್ಕಳಿಗೆ ಪಟ್ಟವನ್ನು ಕಟ್ಟುತ್ತಲೇ ಇದ್ದಳು. ಸಾಮ್ರಾಜ್ಯ ಉಳಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಆಕೆ ಮಾಡ್ತಾ ಇದ್ಲು. ಹೈದರ್ ಸತ್ತ ನಂತರ ಮಗ ಟಿಪ್ಪು ಕಾಲದಲ್ಲಿ ಅರಮನೆಗೆ ಮತ್ತಷ್ಟು ಕಂಟಕಗಳು ಎರಗಿದ್ವು. ಮಹಾರಾಣಿ ಆಗಲು ಬ್ರಿಟಿಷರೊಡನೆ ಸಂಪರ್ಕವನ್ನು ಸಾಧಿಸಿದ್ಲು.
ಮಹಾರಾಣಿ ಲಕ್ಷ್ಮಮ್ಮಣ್ಣಿ ನಿಗೂಢ ಕಾರ್ಯವೈಖರಿಯಿಂದ 1792 ರಲ್ಲಿ ಮೂರನೇ ಮೈಸೂರು ಯುದ್ಧ ನಡೆಯುತ್ತಲದೆ ಟಿಪ್ಪು ಹೀನಾಯವಾಗಿ ಸೋತು ಸುಣ್ಣವಾಗಿ ಹೋಗಿದ್ದ. ಅಂತ ಹೊತ್ತಲ್ಲಿ ಮಹಾರಾಣಿಯ ಬೆನ್ನ ಹಿಂದೆ ಇದ್ದವರು ಈ ಮಂಡ್ಯ ಅಯ್ಯಂಗಾರರು. ತಿರುಮಲರಾವ್ ಅಯ್ಯಂಗಾರ್ ಮತ್ತು ನಾರಾಯಣರಾವ್ ಅಯ್ಯಂಗಾರ್ ಎಂಬ ಸಹೋದರರು ಮಹಾರಾಣಿ ಲಕ್ಷ್ಮಮ್ಮಣ್ಣಿಯ ನಿಷ್ಠಾವಂತ ಪ್ರಧಾನರಾಗಿದ್ದರು. ಅರಮನೆಯ ಬಗ್ಗೆ ಭಕ್ತಿಯನ್ನು ಇಟ್ಟುಕೊಂಡಿದ್ದಂತಹ ಇವರು ಮಹಾರಾಣಿ ಮತ್ತು ಬ್ರಿಟಿಷರ ನಡುವೆ ಸೇತುವೆಯಾಗಿದ್ದರು. ಹೈದರ್ ಟಿಪ್ಪು ಸಾಮ್ರಾಜ್ಯದಲ್ಲಿ ಮಾಡ್ತಾ ಇದ್ದಂತಹ ಅವಾಂತರಗಳನ್ನು ಮಹಾರಾಣಿಗೆ ಮುಟ್ಟಿಸ್ತಾ ಇದ್ರು. ತಿರುಮಲರಾವ್ ಮತ್ತು ನಾರಾಯಣರಾವ್ ಅವರ ಸಹಕಾರ ಇಲ್ಲದಿರುತ್ತಿದ್ದರೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಇತಿಹಾಸದಿಂದ ಎಂದೋ ಮರೆಯಾಗಿ ಹೋಗ್ತಾ ಇದ್ಲು. ಮೈಸೂರು ಎಂದೋ ಬಲಿಯಾಗಿ ಹೋಗ್ತಾ ಇತ್ತು. ಹೀಗೆ ಸಂಸ್ಥಾನವನ್ನು ರಕ್ಷಿಸಿದ ಶ್ರೇಯಸ್ಸು ಈ ಮಂಡ್ಯಂ ಅಯ್ಯಂಗಾರರಿಗೆ ಸಲ್ಲಬೇಕು. ಹೈದರ್ ಬದುಕಿದ್ದಾಗಲೂ ಆತನಿಗೆ ಇವರಿಬ್ಬರ ಸಂಗತಿ ತಿಳಿದಿತ್ತು. ಅವರಿಗೆ ಒಂದು ಗತಿಯನ್ನು ಮಾಡಬೇಕೆಂದು ಚಿಂತಿಸುತ್ತಿದ್ದಾಗಲೇ ಆತ ಸತ್ತಿದ್ದ. ನಂತರ ಅಪ್ಪನಿಗಿಂತ ಕ್ರೂರಿಯೂ ಮತಾಂತನೂ ಆಗಿದ್ದಂತಹ ಮಗ ಟಿಪ್ಪು ಬಹುಬೇಗನೆ ಇವರಿಬ್ಬರ ಅರಮನೆ ಭಕ್ತಿಯನ್ನು ಅರಿತಿದ್ದ. ಸಮಯ ಕಾಯುತ್ತಲೇ ಇದ್ದ. ಅಷ್ಟರಲ್ಲಿ ಟಿಪ್ಪುವಿನ ಮೇಲೆ ಬ್ರಿಟಿಷರು ಎರಗಿದ್ರು. ಯುದ್ಧ ನಂತರ ಇವರಿಬ್ಬರನ್ನು ಹೇಗಾದರೂ ಮುಗಿಸಲೇಬೇಕೆಂದು ಮಹಾಕ್ರೌರ್ಯವೊಂದಕ್ಕೆ ಈ ಶಾಂತಿದೂತ ಎನಿಸಿಕೊಂಡಂತಹ ಟಿಪ್ಪು ಸುಲ್ತಾನ್ ಯೋಜನೆಯನ್ನು ಹಾಕಿಕೊಂಡಿದ್ದ. ಹಾಗಾಗಿ ಅದೊಂದು ನರಕ ಚತುರ್ದಶಿಯ ದಿನ ಮೇಲುಕೋಟೆಯಲ್ಲಿ ಹಬ್ಬ ಕಳೆಗಟ್ಟಿತ್ತು. ಊರಿಗೆ ಊರೇ ಸಿಂಗಾರಗೊಂಡಿತ್ತು. ಚೆಲುವನಾರಾಯಣನ ಸನ್ನಿಧಿಗೆ ಸುತ್ತಲಿನ ಊರ ಜನರು ಬಂದು ಹೋಗ್ತಾ ಇದ್ರು. ಮೇಲುಕೋಟೆ ಕೇರಿಗಳಲ್ಲಿ ಮಂಡ್ಯ ಅಯ್ಯಂಗಾರರೇ ಹೆಚ್ಚಿದ್ರು. ಟಿಪ್ಪು ಏಕಾಏಕಿ ಅಲ್ಲಿಗೆ ಎರಗಿದ್ದ. ಅಯ್ಯಂಗಾರರು ಆಚರಣೆ ನಿಮಿತ್ತ ಓಣಿಗಳಲ್ಲಿ ನೆರೆದಿದ್ರು. ಮುಸಲ್ಮಾನ ಸೈನ್ಯ ನೆರೆದಿದ್ದಂತಹ ಅಯ್ಯಂಗಾರರನ್ನ ಸುತ್ತುವರೆದಿತ್ತು. ಡಾಕ್ಟರ್ ನರಸಿಂಹನ್ ಎಂಬ ಸಂಶೋಧಕರ ಪ್ರಕಾರ ಅಂದು ನೆರೆದಿದ್ದಂತಹ ಮಂಡ್ಯ ಅಯ್ಯಂಗಾರರ ಸಂಖ್ಯೆ ಸುಮಾರು 700. ಅಯ್ಯಂಗಾರರನ್ನ ಸುತ್ತುವರೆದಿದ್ದಂತಹ ಮುಸಲ್ಮಾನರು ಮೊದಲು ಪ್ರಧಾನ ಸಹೋದರರ ಸಂಬಂಧಿಗಳನ್ನ ಮುಂದೆ ಬರುವಂತೆ ಆದೇಶಿಸಿದ್ರು. ಯಾರೂ ಮುಂದೆ ಬರೆದಿದ್ದಾಗ ಯಾರನ್ನೋ ಎಳೆದು ತರಲಾಯಿತು. ಕುದುರೆ ಮೇಲಿಂದಲೇ ಟಿಪ್ಪು ಕತ್ತಿಯನ್ನು ಬೀಸಿದ್ದ. ಆಗ ಅಲ್ಲಿದ್ದಂತಹ ಬ್ರಾಹ್ಮಣನ ತಲೆ ಬಿದ್ದಿತ್ತು. ಅದು ಕೇವಲ ಪ್ರಾರಂಭ. ಮುಂದೆ ನಡೆದಿದ್ದು ಮಹಾಮಾರಣ ಹೋಮ. ಅಟ್ಟಾಡಿಸಿ ಅಯ್ಯಂಗಾರರನ್ನ ಕತ್ತರಿಸಲಾಯಿತು. ತಮ್ಮ ಪ್ರಾಮಾಣಿಕತೆಗೆ, ಅರಮನೆ ಭಕ್ತಿಗೆ ಮಂಡ್ಯ ಅಯ್ಯಂಗಾರರು ಪ್ರಾಣವನ್ನ ತೆತ್ತರು. ಹಬ್ಬದ ಸಡಗರ ಸ್ಮಶಾನವಾಗಿ ಬದಲಾಯಿತು. ಬೀದಿ ಬೀದಿಗಳಲ್ಲಿ ರಕ್ತವೂ ಹರಿಯಿತು. ಮಂಡ್ಯ ಅಯ್ಯಂಗಾರರು ಹಬ್ಬಕ್ಕೆ ಸಜ್ಜಾಗಿದ್ದು ಅದೇ ಕೊನೆ. ಅಲ್ಲಿ ಹೆಂಗಸರು ಮಕ್ಕಳನ್ನ ಕಡಿದು ಹಾಕಲಾಯಿತು. ಹೆಂಗಸರ ಮಾನ ಸೋರೆ ಮಾಡಲಾಯಿತು. ಮಕ್ಕಳು ಹೆಂಗಸರು ಎಂದು ನೋಡದೆ ರುಂಡವನ್ನ ಚೆಂಡಾಡಲಾಗಿತ್ತು. ದೇವಸ್ಥಾನಗಳ ಊರು ಮೇಲುಕೋಟೆ ಮುಸ್ಲಿಮರ ಕ್ರೌರ್ಯದಿಂದ ಸಂಪೂರ್ಣವಾಗಿ ಬದಲಾಯಿತು. ಊರಿನ 29 ಕಲ್ಯಾಣಿಗಳಲ್ಲೂ ಹೆಣಗಳು ಕಂಡುಬಂತು ಎನ್ನಲಾಗತ್ತೆ. ಒಟ್ಟಿನಲ್ಲಿ ಸಂಸ್ಕೃತದ ಗ್ರಾಮದಲ್ಲಿ ಸಂಸ್ಕಾರವನ್ನ ಮರೆತಂತಹ ಜನರಿಂದ ರಕ್ತದ ಕೋಡಿ ಹರಿದಿತ್ತು. ಈ ಕಥೆ ಪಾಠ ಪುಸ್ತಕದಲ್ಲಿ ಸಿಗೋದಿಲ್ಲ. ಇತಿಹಾಸಕಾರರು ಟಿಪ್ಪು ಹುಲಿ ಕೊಂದದನ್ನ ನೋಡಿಲ್ಲ. ಆದರೂ ಕೂಡ ಆತ ಹುಲಿಯನ್ನ ಕೊಂದ ಶೂರನೆಂದು ಬರೆದ್ರು. ಈಗಲೂ ಮಕ್ಕಳ ಪುಸ್ತಕದಲ್ಲಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ ಅಂತಲೇ ಉಲ್ಲೇಖವಿದೆ. ಆದರೆ ಅಯ್ಯಂಗಾರರನ್ನ ಕೊಂದಂತಹ ಸಾಕ್ಷಿಗಳಿದ್ರು ಅದನ್ನ ಬರೆಯಲಿಲ್ಲ. ಅಯ್ಯಂಗಾರರನ್ನ ಕೊಂದಂತಹ ಟಿಪ್ಪು ಹಲವಾರು ವರ್ಷ ಬದುಕಿದ್ದ. ಕೊನೆಗೆ 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಬೀದಿನಾಯಿಯಂತೆ ಸತ್ತು ಹೋಗಿದ್ದ. ಇದೆಲ್ಲ ಕಳೆದು ಬಹಳ ವರ್ಷಗಳೇ ಉರುಳಿವೆ. ಆದರೆ ಇಲ್ಲಿ ಈಗಲೂ ಉಳಿದಿರುವಂತಹ ಕೆಲ ಮಂಡ್ಯ ಅಯ್ಯಂಗಾರರಲ್ಲಿ ಆ ನೋವು ಮಾಸಿಲ್ಲ. ಇಂದಿಗೂ ಅವರು ದೀಪಾವಳಿಯನ್ನು ಆಚರಿಸಿಕೊಳ್ತಿಲ್ಲ, ಮಡಿ ಉಡುತ್ತಿಲ್ಲ, ಪಟಾಕಿಯನ್ನು ಸಿಡಿಸುತ್ತಿಲ್ಲ, ಹೊಸ ಬಟ್ಟೆಯನ್ನು ತೊಡುತ್ತಿಲ್ಲ, ಎಣ್ಣೆ ಸ್ನಾನವನ್ನು ಕೂಡ ಮಾಡ್ತಾ ಇಲ್ಲ. ಪ್ರತಿ ದೀಪಾವಳಿಯೂ ಕೂಡ ಅವರಿಗೆ ಸೂತಕವೇ. ಟಿಪ್ಪು ಸುಲ್ತಾನ್ ನಿಜವಾಗಿಯೂ ಹಿಂದೂ ದೇವಾಲಯಗಳಿಗೆ ಮತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳಾದಂತಹ ಶೃಂಗೇರಿಯ ದೇವಾಲಯಗಳು, ಮೇಲ್ಕೋಟೆಯ ಚೆಲುವನಾರಾಯಣ ಮತ್ತು ಯೋಗ ನರಸಿಂಹ ದೇವಾಲಯ, ಶ್ರೀರಂಗಪಟ್ಟಣದ ರಂಗನಾಥ ದೇವಾಲಯ ಮತ್ತು ನಂಜನಕೋಡಿನ ನಂಜುಂಡೇಶ್ವರ ದೇವಾಲಯಗಳಿಗೆ ಉದಾರ ಕೊಡುಗೆಗಳನ್ನು ನೀಡಿದ್ದಾನೆ ಇಲ್ಲವೆನ್ನುತ್ತಿಲ್ಲ. ಆದರೆ ದುರಾದೃಷ್ಟವಶಾತ್ ಮಂಡ್ಯ ಅಯ್ಯಂಗಾರ್ ಸಮುದಾಯದ ಮೇಲೆ ಬರ್ಬರವಾಗಿ ನಡೆಸಿದಂತಹ ಹತ್ಯಾಕಾಂಡದ ಬಗ್ಗೆ ಎಲ್ಲಿಯೂ ಉಲ್ಲೇಖಿಸದಿರುವುದು ವಿಷಾದನೀಯ. ದೀಪಾವಳಿಯು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ. ಆದರೆ ಮಂಡ್ಯದ ಅಯ್ಯಂಗಾರ್ಗಳಿಗೆ ಇದು ಕತ್ತಲೆಯಾದಂತಹ ದಿನವಾಗಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದಂತಹ ಮೈಸೂರಿನ ಹುಲಿ ಎನಿಸಿಕೊಂಡಂತಹ ಟಿಪ್ಪುವಿನ ತಪ್ಪನ್ನು ಮನ್ನಿಸೋದಾದರೂ ಹೇಗೆ ಹೇಳಿ? ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.